ಶುಭ ಮುಂಜಾನೆ ಕನ್ನಡ ತರಗತಿಗೆ ಸ್ವಾಗತ. ನಾನು ಪ್ರೊಫೆಸರ್ ವಿ ಎಸ್ ಪೂಜಾರಿ. ಹಿಂದಿನ ಅವಧಿಯಲ್ಲಿ ನಾವು ಮಧುರ ಚನ್ನರು ಬರೆದಂಥ ಸುಖ ದುಃಖ ಅಂತಕ್ಕಂಥ ಪದ್ಯವನ್ನು ನೋಡಿದ್ವಿ. ಇವತ್ತಿನ ಅವಧಿಯಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ. ನೀವುಗಳೆಲ್ಲ ಪುಸ್ತಕಗಳನ್ನು ತೆಗೆದುಕೊಂಡಿದ್ದೀರಿ ಅಂತ ಭಾವಿಸಿದ್ದೇನೆ. ಆದರೂ ನಾವು ಇಲ್ಲಿ ನಿಮ್ಮ ವಿಡಿಯೋದಲ್ಲಿ ಪುಸ್ತಕಗಳ ಒಂದು ಬರವಣಿಗೆ ರೀತಿಯನ್ನು ಕಳಿಸಿಕೊಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಪದ್ಯವನ್ನು ವಿವರಣೆ ಮಾಡ್ತಾ ಮುಂದಕ್ಕೆ ಹೋಗೋಣ. ಹೊಳಿ ಬೀಳ ಹೋದೀವ ಹೊಳಿ ಸರಿದ ಹಿಡಿದೀತ ಹೊಳಿ ನಮಗ ಹಾಸ ನೆಲವಾಯಿತು. ತಂಗಿಯಮ್ಮ ಬ್ಯಾಗಿಯ ಬೆಂಕಿ ಬೂದಿಯಾಯ್ತ. ಮೊದಲು ಈ ಪದ್ಯದ ಭಾವಾರ್ಥವನ್ನು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಹೊಳಿ ಹೊಳಿ ಅಂತಂದ್ರೆ ನದಿ. ನದಿ ಬೀಳ ಹೋದೀವಿ ಏನೋ ಜೀವನದಾಗ ಬೇಸರ ಮಾಡಿಕೊಂಡು ಹೊಳ್ಯಾಗ ಹೋಗಿ ಬೀಳಬೇಕು ಅಂತ ಹೋದೀವಿ ಹೋಗಿದ್ದೀವಿ. ಹೊಳಿ ಸರಿದ ಇಳಿದೀತ ಹೊಳಿ ಬೀಳ್ಬೇಕಂತ ಹೋದಾಗ ಹೊಳಿ ಸರಿದು ಹೋಯಿತು. ಅಲ್ಲಿ ನೀರೇ ಇರಲಿಲ್ಲ. ಹೊಳಿ ನಮಗೆ ಹಾಸ ನೆಲವಾಯಿತು. ಹಾಸ್ಕೊಂಡು ಕುಂಡಾಕ ನೆಲವಾಯಿತು. ತಂಗಿಯಮ್ಮ ಬ್ಯಾಗಿಯ ಬೆಂಕಿ ಬೂದಿ ಆಯಿತು. ಬ್ಯಾಗಿ ಅಂತಂದ್ರೆ ಸುಡ್ತಕ್ಕಂಥ ಬೆಂಕಿ ಬೂದಿ ಆಯಿತು. ಇನ್ನು ಜೀವನ ಬೇಡ ಅಂಥೇಳಿ ಸುಟ್ಕೊಳ್ಳೋಕೆ ಹೋದದ್ದೇ ಆದ್ರೆ ಬೆಂಕಿನ ಮುಟ್ಟಾಕೆ ಹೋಗ್ಬೇಕಾದ್ರೆ ಹೋಗಿದ್ರೆ ಆ ಬೆಂಕಿ ಸಹಿತ ಆರಿ ಬೂದಿ ಆಯಿತು. ಮುಂದಿನ ಪದ್ಯಕ್ಕೆ ಹೋಗೋಣ. ದರಿಹಾರ ಹೋದೀವಿ ಮರಬಳ್ಳಿ ತೊಡಕೀತ ಕಮರಿಯ ಕೊಳ್ಳ ಉಡಿಯಾಯ್ತ. ತಂಗಿಯಮ್ಮ ಬೇತಾಳ ಬಾಯಿ ಮುಚ್ಚೀತ. ದರಿಹಾರ ಹೋದೀವಿ ಗುಡ್ಡದಿಂದ ಸಾಯ್ಬೇಕಂತ ಜಿಗಲಿಕ್ಕೆ ಹೋದೀವಿ ಜಿಗ್ಯಾಕ್ ದರಿಹಾರ ಹೋದೀವಿ. ದರಿ ಗುಡ್ಡವನ್ನು ಜಿಗಲಿಕ್ಕೆ ಜಿಗದ ಜೀವವನ್ನು ಬಿಡಲಿಕ್ಕೆ ಹೋದೀವ. ಮರಬಳ್ಳಿ ತೊಳಕೀತ ಜಿಗಿಬೇಕಂದ್ವಿ ಜಿಗದಾಗ ಮರದ್ದೊಂದು ಬಳ್ಳಿ ಮರ ಅಥವಾ ಬಳ್ಳಿ ನಮ್ಮನ್ನು ಹಿಡ್ಕೊಂಡು ನಿಂತಿತು. ತೊಡಕೀತ ಮರಬಳ್ಳಿ ತೊಡಕೀತ ಜಿಗಿಬೇಕು ಜಿಗದ್ ಸಾಯ್ಬೇಕು ಅಂದಾಗ ಜಿಗಿ ಹೊತ್ತಿನಾಗ ಒಂದು ಮರ ಅಥವಾ ಬಳ್ಳಿ ಹಿಡ್ಕೋತ. ಕಮರಿದ ಕೊಳ್ಳ ಉಡಿಯಾಯ್ತ. ಏನೋ ಆ ಗುಡ್ಡದ ಮಧ್ಯದಲ್ಲಿ ಇರ್ತಕ್ಕಂಥ ಕೊಳ್ಳ ಕಮರಿದ ಕೊಳ್ಳ ಬತ್ತಿ ಹೋದ ಕೊಳ್ಳ ನಮ್ಮನ್ನು ಉಡಿಯಾಗಿ ಹಿಡ್ಕೋತ. ತಂಗಿಯಮ್ಮ ಬೇತಾಳ ಬಾಯ ಮುಚ್ಚೀತ. ಏನು ನಮ್ಮನ್ನು ನುಂಗಬೇಕು ತಿನ್ನಬೇಕು ಅಂತಕ್ಕಂಥ ಯಮ ದೇವ ತನ್ನ ಬಾಯನ್ನು ಮುಚ್ಕೊಂಡ. ಬೇತಾಳ ಬಾಯಿ ಆ ದೇವಿನ ಬಾಯಿ ಮುಚ್ಕೊಂಡಿತ. ಮುಂದಿನ ಪದ್ಯಕ್ಕೆ ಹೋಗೋಣ. ಹುತ್ತಾಣ ತಟ್ಟೀವ ಹಾವಾಣ ಮೆಟ್ಟೀವ ಹಿಡಿ ಜಜ್ಜಿ ಮಡಿದ ಮಿಡಿನಾಗ. ತಂಗಿಯಮ್ಮ ನುಂಗಿದ ವಿಷವ ಕಕ್ಕೀತ. ಹುತ್ತಾಣ ತಟ್ಟೀವ ಗುತ್ತಿಯನ್ನ ಮುಟ್ಟೀವಿ ಹಾವ ತುಳಿದೀವಿ ಮೆಟ್ಟೀವಿ ಹಾವಾನೇ ಮೆಟ್ಟೀವಿ ಗುತ್ತ ಗುತ್ತಿಯನ್ನ ತಟ್ಟೀವಿ ಮುಟ್ಟೀವಿ ತುಳಿದೀವಿ ಹಾವಾಣ ತುಳಿದೀವಿ. ಹೆಡಿ ಜಜ್ಜಿ ಮಡಿದ ಮಡಿದ ಹೆಡಿ ಜಜ್ಜಿ ಮಡಿದ ಮಿಡಿನಾಗ. ಹಾವು ಸತ್ತೈತಿ. ಮಿಡಿನಾಗ ಅಂತಂದ್ರೆ ಸಣ್ಣ ಹಾವು ಭಾಳ ವಿಷಭರಿತ ಹಾವು. ಹೆಡಿ ಜಜ್ಜಿ ಮಡಿದ ಸತ್ತ ಮಿಡಿನಾಗರ ಹಾವು. ತಂಗಿಯಮ್ಮ ನುಂಗಿದ ವಿಷವ ಕಕ್ಕೀತ. ತನ್ನ ಬಾಯಿಯಲ್ಲಿರ್ತಕ್ಕಂಥ ವಿಷ ಕಕ್ಕಿದೆ ಚೆಲ್ಲಿದೆ ಅಂತ ಬರೀತಾ ಇದ್ದಾರೆ. ಮುಂದಿನ ಪದ್ಯಕ್ಕೆ ಹೋಗೋಣ. ಗವಿ ಕಂಡು ಹಕ್ಕೀವ ಹೆಬ್ಬುಲಿಯ ಕೆನಕೀವ ಹುಲಿ ನಮಗ ಹೋರಿಗರವಾಯ್ತ. ತಂಗಿಯಮ್ಮ ಮರ ನಾವು ಮಟ್ಟ ಮರೆಯಾಯ್ತ.
ಗವಿ ಕಂಡ ಹಕ್ಕಿವಿ, ಒಂದು ಗುಹೆಯನ್ನು ಕಂಡ ಹಕ್ಕಿದೇವಿ. ಅದರಲ್ಲಿ ಹೆಂಗಾರ ಮಾಡಿ ಜೀವವನ್ನು ಕಳ್ಕೊಳ್ಬೇಕಂತ ಗುಹೆಯೊಳಗೆ ಹಕ್ಕಿವಿ. ಹೆಬ್ಬುಲಿ, ಹಿರಿದಾದ ಹುಲಿಯನ್ನು ಕೆಣಕಿದೀವಿ. ತಿನ್ನಲಿ ನಮ್ಮನ್ನು ಸಾಯಿಸಲಿ ಅಂತ ಕೆಣಕೀವಿ. ಆ ಹುಲಿ ನಮಗ ನಮಗ ಆ ಹುಲಿ ನಮಗ ಸಾಯ್ಲಿಕ್ಕೆ ಹೋದಂಥ ನಮಗ ಹೋರಿ ಕರು ಗರು ಹೋರಿ ಕರ ಕರ ಆಯಿತು, ಆಕಳ ಕರ ಆಯಿತು, ಅದರೊಳಗೆ ಗಂಡ ಕರು ಆಯಿತು, ಹೋರಿ ಗರವಾಯಿತು. ತಂಗ್ಯಮ್ಮ ಮರಣವು ಮಟ್ಟ ಮರೆಯಾಯ್ತು, ನಮಗೆ ಬಂದಂಥ ಸಾವು ನಮ್ಮನ್ನು ಬಿಟ್ಟು ದೂರ ಆಯ್ತು, ಮರೆಯಾಯ್ತು. ಮುಂದಿನ ಪದ್ಯಕ್ಕೆ ಹೋಗೋಣ. ಹವ್ವಾರಿ ಹೋದೀವ, ಹುಚ್ಚಾಗಿ ನಿಂತೀವ, ಮುಂದಿನ ಹಾದಿ ಮಂಜಾನ. ತಂಗ್ಯಮ್ಮ ಹಿಂದೆ ಹೈರಾಣ ದಾರಣ್ಯ. ಹವ್ವಾರಿ ಹೋದೀವ, ದಿಕ್ಕ ತೋಚದಂಗೆ ಹೋಗಿದ್ದೀವಿ ಈ ಜೀವನದಾಗ, ದಿಕ್ಕ ತೋಚದಂಗೆ ಹೋಗಿದ್ದೀವಿ. ಹುಚ್ಚಾಗಿ ನಿಂತೀವಿ, ಏನೋ ಮಾಡೋಕೋ ಏನೋ ಮಾಡಿದ್ವಿ, ಹುಚ್ಚಾಗಿ ಬಿಟ್ಟಿದ್ದೀವಿ. ಮುಂದಿನ ಹಾದಿ ಮಂಜಾನ, ಇನ್ನು ಮುಂದೆ ಹೆಂಗೆ ಜೀವನ ಸಾಗಿಸ್ಬೇಕು, ಮುಂದೆ ಹೆಂಗೆ ಹೋಗಬೇಕಂತ ದಾರಿ ಕಾಣ್ತಾ ಇಲ್ಲ. ದಾರಿಯೆಲ್ಲ ಮಂಜಾಗಿದೆ, ಕತ್ತಲೆಯಿಂದ ಕೂಡಿದೆ. ತಂಗ್ಯಮ್ಮ ಹಿಂದೆ ಹೈರಾಣದ ಅರಣ್ಯ, ಹೈರಾಣ ಧಾರಣ್ಯ. ಹಿಂದಕ್ಕೆ ಹೋಗ್ಬೇಕಂದ್ರೂ ಅರಣ್ಯ ಐತಿ, ಹೈರಾಣ ಐತಿ. ಮುಂದಕ್ಕೆ ಹೋಗ್ಬೇಕಂದ್ರೆ ಜೀವನದ ಮುಂದಕ್ಕೆ ಹೋಗ್ಬೇಕಂದ್ರೆ ಮಂಜಾಗೈತಿ, ಹಿಂದಕ್ಕೆ ಹೋಗ್ಬೇಕಂತಂದ್ರೆ ಹೈರಾಣ ದಾರಣ್ಯ ಅಂತಂದ್ರೆ ಹಿಂದಕ್ಕೆ ಕೆಟ್ಟ ದಟ್ಟವಾದ ಕಾಡು ಐತಿ, ಅಲ್ಲೂ ಕಷ್ಟ ಐತಿ, ಜೀವನ ಬಂದು ಇಲ್ಲಿಗೆ ನಿಂತ್ಕೊಂಡೈತಿ ಅಂತ ಕವಿಗಳು ಹೇಳಕತ್ತಾರು. ಇನ್ನು ಮುಂದಿನ ಪದ್ಯಕ್ಕೆ ಹೋಗೋಣ. ಏನಂತ ಮಾಡೋಣ, ಏನಂತ ಬಿಡೋಣ, ಹಿಂದಿಲ್ಲ ನಮಗೆ ಮುಂದಿಲ್ಲ ತಂಗ್ಯಮ್ಮ, ಸರಿ ಇಲ್ಲ ಮುಂದೆ ಸುಖವಿಲ್ಲ. ಏನಂತ ಮಾಡೋಣ, ಏನಂತ ಎಷ್ಟಂತ ಮಾಡೋಣ, ಎಷ್ಟಂತ ಜೀವನವನ್ನು ಕಷ್ಟದಿಂದ ಕಳೆಯೋಣ, ಏನಂತ ಮಾಡೋಣ, ಎಷ್ಟಂತ ಜೀವನವನ್ನು ಮಾಡೋಣ, ಏನಂತ ಬಿಡೋಣ, ಏನು ಮಾಡ್ಬೇಕು, ಏನು ಬಿಡಬೇಕು ಜೀವನದಾಗ ತಿಳಿಲ್ದಂಗಾಗ್ತತಿ. ಹಿಂದಿಲ್ಲ ನಮಗೆ ಮುಂದಿಲ್ಲ, ಇಷ್ಟಾಗಿ ಜೀವನ ಎಲ್ಲಿಂದ ಪ್ರಾರಂಭ ಆಗೈತಿ, ಎಲ್ಲಿ ಹೋಗಿ ನಿಲ್ತತಿ ಅನ್ನೋದ ಗೊತ್ತಿಲ್ಲ ನಮಗೆ. ಹಿಂದಿಲ್ಲ, ಹಿಂದಿಂದು ಗೊತ್ತಿಲ್ಲ, ಮುಂದಿಂದು ಗೊತ್ತಿಲ್ಲ, ಆದರೂ ಜೀವನಕ್ಕಾಗಿ ಒದ್ದಾಡ್ತಾ ಇದ್ದೀವಿ, ಬಡದಾಡ್ತಾ ಇದ್ದೀವಿ. ತಂಗ್ಯಮ್ಮ ಸವಿ ಇಲ್ಲ ಮುಂದೆ ಸುಖವಿಲ್ಲ, ಜೀವನದಾಗ ಸವಿ ಅಂತಂದ್ರೆ ರುಚಿನೂ ಇಲ್ಲ, ಸುಖನೂ ಸಿಕ್ಕಿಲ್ಲ, ಸುಖನೂ ಇಲ್ಲ. ಹಿಂದೆ ಸವಿನೂ ಸಿಕ್ಕಿಲ್ಲ, ಮುಂದೆ ಸುಖನೂ ಇಲ್ಲ, ಹಿಂಗೆ ಜೀವನ ಸಾಕ್ತಾ ಇದೆ. ಮುಂದಿನ ಪದ್ಯಕ್ಕೆ ಹೋಗೋಣ. ಮಾಡಿದ ಹಂಚಿಕೆ ನೋಡಟಿಗೆ ಮುರಿದಾವ, ಮಾಡಿದ ಹಂಚಿಕೆ ನೋಡಟಿಗೆ ಮುರಿದಾವ, ನುಗಿಸಿದರು ಹರನ ಹೋಗಾದ. ತಂಗ್ಯಮ್ಮ ತಟ್ಟಿದರು ಬೆಂಕಿ ಮುಟ್ಟಾದ. ಮಾಡಿದ ಹಂಚಿಕೆ ಏನೇನೋ ಯೋಚನೆ ಹಾಕ್ಕೊಂಡಿದ್ದೀವಿ, ಹಂಚಿಕೆ ಹಾಕಿದ್ದೀವಿ, ಹಿಂಗೆ ಆಗ್ಬೇಕು ಜೀವನ, ಹಿಂಗೆ ನಡಿಬೇಕು ಬದುಕಂತ ಹಂಚಿಕೆ ಹಾಕ್ಕೊಂಡಿವಿ. ನೋಡೋಟಿಗೆ ಅದನ್ನು ಹಂಚಿಕೆ ಹಾಕಿ ನೋಡೋದ್ರೊಳಗೆ ಅದೆಲ್ಲ ಮುರಿದು ಬಿದ್ದಿದೆ, ಆ ಜೀವನ ಆ ಬದುಕೆಲ್ಲ ಮುರಿದು ಬಿದ್ದಿದೆ. ನೋಡೋಟಿಗೆ ಮುರಿದಾವ, ಆ ಮಾಡಿಕೊಂಡೆಲ್ಲ ಹಂಚಿಕೆಗಳು ನೋಡೋದಕ್ಕೆ ಮುರಿದು ಹೋಗಿದಾವ. ನುಗಿಸಿದರು ಹರನ ಹೋಗಾದ, ನೂಕಿದ್ರು, ಒತ್ತಿದ್ರು, ಧಕಲಾಸಿದ್ರು, ಹರನ ಪ್ರಾಣ ಹೋಗಾದ, ನೂಕಿದ್ರು, ಒತ್ತಿದ್ರು, ಪ್ರಾಣ ಹರನ ಪ್ರಾಣ ಹೋಗುವಾತು. ತಂಗ್ಯಮ್ಮ ತಟ್ಟಿದ್ರು ಬೆಂಕಿ ಮುಟ್ಟಾದ. ಒಂದು ವೇಳೆ ಬೆಂಕಿಯನ್ನು ಮುಟ್ಟಿ ಸುಟ್ಟುಕೊಂಡು ಸಾಯ್ಬೇಕಂತಂದ್ರೆ ಬೆಂಕಿನೂ ಮುಟ್ತಾ ಇಲ್ಲ, ಬೆಂಕಿಗೆ ಒಂದು ಭಯ ಹುಟ್ಟುಕೊಂಡಿದೆ, ಬೆಂಕಿ ಸಹಿತ ನಮ್ಮನ್ನು ಆವರಿಸಿಕೊಳ್ತಾ ಇಲ್ಲ ಅಂತ ಕವಿ ವಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ಪದ್ಯವನ್ನು ನೋಡೋಣ. ನಿಂತಲ್ಲೇ ನಿಂತೀವ, ಕುಂತಲ್ಲೇ ಕುಂತೀವ, ದಣಿವಿ ಕ ದಣಿವಿಕಿ ಗಳಿದು ಎದ್ದೀವ. ತಂಗ್ಯಮ್ಮ ದುರುಗುಟ್ಟಿ ದಿಕ್ಕ ನೋಡೀವ, ನಿಂತಲ್ಲೇ ನಿಂತೀವ, ಎಲ್ಲೇ ಹೋಗಿಲ್ಲ ಬಿಟ್ಟಿಲ್ಲ, ನಿಂತಲ್ಲೇ ನಿಂತ್ಕೊಂಡಿದ್ದೀವಿ. ಎಷ್ಟು ಸಾಧನೆ ಮಾಡಿದರೂ ಮತ್ತು ಕೊನೆಗೆ ಇದ್ದಲ್ಲೇ ಇರ್ತೀವಿ ಅಂದ್ಕೊಳ್ತೀವಿ ನಾವು. ಅದನ್ನು ಸಾಧನೆ ಮಾಡಿದ್ದೀವಿ, ಇದನ್ನು ಸಾಧನೆ ಮಾಡಿದ್ದೀವಿ, ಅಷ್ಟು ಗಳಿಸ್ತೀವಿ, ಇಷ್ಟು ಗಳಿಸ್ತೀವಿ ಅಂತ ಅಂದ್ಕೊಳ್ತೀವಿ.
ಎಲ್ಲವನ್ನ ಹಿಂದಿ ನೋಡಿದಾಗ ಅಲ್ಲೇ ನಿಂತುಕೊಂಡಿದೀವಿ, ಅಲ್ಲೇ ಇದೀವಿ, ನಿಂತಲ್ಲೇ ನಿಂತೀವಿ, ಕುಂತಲ್ಲೇ ಕುಂತೀವಿ, ದಣಿವಿ ಕೀಗಳಿದು ಎದ್ದೀವಿ. ಭಾಳ ದುಡ್ಕೊಂಡ ದುಡ್ಕೊಂಡ ದಣಿವಾಗೈತಿ, ಆ ದಣವನ್ನು ಕಳ್ಕೊಂಡ ಎದ್ದೀವಿ. ತಂಗ್ಯಮ್ಮ ದುರಗುಟ್ಟಿ ದಿಕ್ಕ ನೋಡೀವಿ, ಎದ್ದು ನೋಡ್ತೀವಿ ಆ ಕಡೆ ಈಗ ದುರಗುಟ್ಟಿ ಏನೋ ಕಳ್ಕೊಂಡಿವಪ್ಪ ಅಂತ ದುರಗುಟ್ಟಿ ದಿಕ್ಕ ನೋಡೀವಿ. ದಿಕ್ಕನ್ನು ತೋಚದಂಗಾಗೈತಿ ನಮ್ಗೆ, ದಿಕ್ಕ ತಿಳಿದಂಗಾಗೈತಿ ನಮ್ಗೆ. ಮುಂದಿನ ಪದ್ಯಕ್ಕೆ ಹೋಗೋಣ. ಆರ್ಯಾನ ದಡಿವ್ಯಾಗ ಯಾರ್ಯಾರ ಸುಳವಿಲ್ಲ, ಎಲ್ಲಿದು ಬಂತು ಹಿರಿಹರಕಿ. ತಂಗ್ಯಮ್ಮ ಒಳ ಹೊರಗ ನಮ್ಗೆ ಹಿರಿ ಹಿಗ್ಗ. ಆರ್ಯಾನ ದಡಿವ್ಯಾಗ ಕೆಟ್ಟ ಅರಣ್ಯ, ಅರಣ್ಯದ ಅಡಿವ್ಯಾಗ ಭೂಮ್ಯಾಗ ಯಾರ್ಯಾರ ಸುಳುವಿಲ್ಲ, ಯಾರ್ಯಾರೂ ಇಲ್ಲಲ್ಲ, ಯಾರ್ಯಾರೂ ಇಲ್ಲ. ನಾವಷ್ಟೇ ಇದ್ದೀವಿ, ಹೋದವರಷ್ಟೇ ಇದ್ದೀವಿ, ಇನ್ನೊಮ್ಮೆ ನೋಡ್ಕೊಳ್ರಿ. ಆರ್ಯಾನದ ಅಡಿವ್ಯಾಗ ಅರಣ್ಯದೆ, ಆ ಅರಣ್ಯದ ಅಡಿವ್ಯಾಗ ಯಾರ್ಯಾರ ಸುಳುವಿಲ್ಲ, ಯಾರ್ಯಾರೂ ಅಲ್ಲಿಲ್ಲ, ಯಾವ ಪ್ರಾಣಿ ಇಲ್ಲ, ಪಕ್ಷಿ ಇಲ್ಲ. ಎಲ್ಲಿದು ಬಂತು ಹಿರಿಹರಕಿ, ಎಲ್ಲಿಂದು ಒಂದು ಬಂತು, ಏನೋ ಒಂದು ಬಂತು ಬಂದು ಹಿರಿ ದೊಡ್ಡದಾದ ಹರಕಿ. ಹರಕಿ ಅಂತಂದ್ರೆ ಏನೋ ಆಶೀರ್ವಾದ ಮಾಡಿತು. ಎಲ್ಲಿಂದ ಒಂದು ಬಂತು, ಬಂದ ದೊಡ್ಡ ಆಶೀರ್ವಾದ ಮಾಡಿತು. ತಂಗ್ಯಮ್ಮ ಒಳ ಹೊರಗ ನಮಗೆ ಹಿರಿ ಹಿಗ್ಗ. ಒಳಗ ಹೊರಗ ನೋಡಾಗ ನೋಡೋ ಜೀವನದಾಗ ಮತ್ತು ಒಳಗೆ ಮನುಷ್ಯನಿಗೂ ಖುಷಿಯಾಯಿತು. ಹಿರಿ ಹಿಗ್ಗ ಖುಷಿಯಾಯಿತು ನಮಗೆ. ಮುಂದಿನ ಪದ್ಯಕ್ಕೆ ಹೋಗೋಣ. ಮೂರೆಜ್ಜಿ ದಾಟಿದರ, ಮೂರೆಜ್ಜಿ ದಾಟಿದರ ಮುಂದೆಲ್ಲ ಗುಡಿಸಲವ ಅಲ್ಲಿ ಮುನಿಗೋಳ ಅರಸೋತಿಗೆ. ತಂಗ್ಯಮ್ಮ ಅವರಂಥ ಸುಖವ ಅರಸರಿಯ. ಮೂರೆಜ್ಜಿ ದಾಟಿದರ ನಡ್ಕೊಂತ, ಮೂರೆಜ್ಜಿ ದಾಟಿದರ ಎಣಿಸಿ, ಮೂರೆಜ್ಜಿ ದಾಟಿದರ ಮುಂದೊಂದು ಗುಡಿಸಲೈತಿ. ಮುಂದೆಲ್ಲ ಗುಡಿಸಲವ ಗುಡಿಸಲೈತಿ ಅಲ್ಲಿ ಮುನಿಗೋಳ. ಮುನಿಗೋಳ ಅಂತಂದ್ರೆ ಋಷಿ ಇದಾರು, ಅವ್ರದ ಅರಸೊತ್ತಿಗೆಲಿ ಅವರೇ ರಾಜ. ತಂಗ್ಯಮ್ಮ ಅವರಂಥ ಸುಖವ ಅರಸರ ಅರಿಯ, ಇಲ್ಲಿ ಅವರಂಥ ಮುನಿಯಂಥ ಅರಸೊತ್ತಿಗೆ ರಾಜನಿಗೂ ಇಲ್ಲ, ರಾಜನಿಗೂ ಸಿಗ್ತಾ ಇಲ್ಲ. ಮುಂದಿನ ಪದ್ಯಕ್ಕೆ ಹೋಗೋಣ. ನಮ್ಮಂಗ ಅತ್ತವರು ನಮ್ಮಂಗೆ ಕರೆದವರು, ನಮ್ಮಂಗೆ ಬಾಡಿ ಬೆಂದವರು. ತಂಗ್ಯಮ್ಮ ಕಡಿಗೊಮ್ಮೆ ಗಟ್ಟಿಗೊಂಡವರ. ನೋಡ್ರಿ ನಮ್ಮಂಗ ಅತ್ತವರು ಜೀವನ ಸಲುವಾಗಿ ನಮ್ಮಂಗ ಅತ್ತ ಕಷ್ಟಪಟ್ಟವರು ಅದಾರ, ನಮ್ಮಂಗ ಕರಿದ ಬೇಡ್ಕೊಂಡವರು ಅದಾರ, ನಮ್ಮಂಗ ಬಾಡಿ ಸುಟ್ಕೊಂಡು ಬೆಂದವರು ಅದಾರ, ಸುಟ್ಕೊಂಡವರು ಅದಾರ. ತಂಗ್ಯಮ್ಮ ಕಡಿಗೊಮ್ಮೆ ಗಟ್ಟಿಗೊಂಡಾರ. ಯಾರು ಕಷ್ಟ ಸುಖವನ್ನು ಅನುಭವಿಸ್ತಾರಲ್ಲ ಅವರ ಜೀವನದಲ್ಲಿ ಗಟ್ಟಿತನವನ್ನು ಕಟ್ಟಿಕೊಳ್ತಾರೋ, ನಿಜವಾದ ಜೀವನವನ್ನು ಬದುಕನ್ನು ಕಟ್ಟಿಕೊಳ್ತಾರೋ ಅಂಥ ಶಿವಶರಣರು ಸಂತರು ಸನ್ಯಾಸಿಗಳು ನಮ್ಮ ಮುಂದಿದಾರ. ಮುಂದಿನ ಪದ್ಯಕ್ಕೆ ಹೋಗೋಣ. ಹರಿದದ್ದೇ ಹಳ್ಳಮ್ಮ ನಿಂತದ್ದೇ ತೀರ್ಥಮ್ಮ, ಆ ನೀರ ಮತ್ತ ಈ ನೀರ ಬ್ಯಾರಿಲ್ಲ, ತಿಳಿಬೇಕ ತಂಗಿ ಹೊಳಿಬೇಕ. ಹರಿದದ್ದೇ ಹಳ್ಳಮ್ಮ ಜೀವನದಲ್ಲಿ ಬಹಳ ದೊಡ್ಡ ಆಸೆ ಮಾಡ್ತಾ ಇದ್ದೀವಿ, ಆಸೆ ಮಾಡಬಾರ್ದು ಅನ್ನೋದನ್ನು ಕವಿ ತನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾನೆ. ಎಷ್ಟು ಹರ್ಕೊಂಡು ಹೋಗ್ತೈತೆ ಹೋಗಲಿ, ಎಷ್ಟು ಉಳಿತೈತಿಲ್ಲ ಅದೇ ನಮ್ಮ ಬದುಕು, ಅದೇ ತೀರ್ಥ. ಆ ನೀರ ಮತ್ತು ಈ ನೀರ ಬ್ಯಾರಿ ಇಲ್ಲ, ಬ್ಯಾರೆ ಬೇರೆ ಅಲ್ಲ. ನೀರು ಒಂದು ಹರಿದದ್ದು ಹರ್ಕೊಂಡು ಹೋಗಲಿ, ನಿಂತದ್ದಷ್ಟು ತೀರ್ಥ ಆಗಿರಲಿ, ಆ ನೀರ ಈ ನೀರ ಬ್ಯಾರೇ ಇಲ್ಲ. ತಿಳಿಬೇಕ ತಂಗಿ ಹೊಳಿಬೇಕು, ನಿನಗೆ ಜೀವನ ಮಾಡೋತ್ನಾಗ ತಿಳ್ಕೊಳ್ಬೇಕು, ಆ ವಿಚಾರ ನಿನಗೆ ಹೊಳಿಬೇಕು ಅಂತ ಕವಿ ವಾದವನ್ನು ವ್ಯಕ್ತಪಡಿಸ್ತಾ ಇದ್ರೆ. ಬೇಡೂತ ನಡೆದಂಗ ಕಾಡೂತ ಹೋದೀತ, ಬೇಡೂತ ನಡೆದಂಗ ಕಾಡೂತ ಹೋದೀತ, ಬೇಡೂದು ಮರಿತ ಗಳಿಗ್ಯಾಗ. ತಂಗ್ಯಮ್ಮ ಆಡೂತ ಓಡಿ ಬಂದೀತ, ಬೇಡೂತ ನಡೆದಂಗ ನಾವು ನಮ್ಮ ಬೇಡೂತ ನಡೆದಂಗೆ ನಮ್ಮ ಜೀವನದಾಗ ನಮ್ಗೆ ಏನು ಬೇಕು ಅದನ್ನೆಲ್ಲ ಬೇಡ್ತಾ ಹೋಗ್ತೀವಿ, ನಾವು ಬೇಡ್ತಾ ಬೇಡ್ತಾ ಮುಂದಕ್ಕೆ ಹೋಗ್ತೀವಿ, ಅದು ನಮಗೆ ಕೊಡದ ಕಾಡ್ತಾ ಕಾಡ್ತಾ ಮುಂದಕ್ಕೆ ಹೋಗ್ತತಿ, ಕಾಡ್ತಾ ಕಾಡ್ತಾ ಮುಂದಕ್ಕೆ ಹೋಗ್ತತಿ, ಕಾಡ್ತಿರ್ತತಿ, ಕಾಡ್ತತಿ ನಮಗೆ. ನಾವು ಹಂಗೆ ದೇವ್ರ ಹತ್ರ ಹರಕಿ ಕಷ್ಟಗಳನ್ನು ದೂರ ಮಾಡಪ್ಪ ಸುಖ ಕೊಡಪ್ಪ ಅಂತ ಬೇಡ್ತಾ ಬೇಡ್ತಾ ಮುಂದಕ್ಕೆ ಹೋಗ್ತತಿ, ಅದು ಕೊಡದ ಕಾಡ್ತಾ ಕಾಡ್ತಾ ಮುಂದಕ್ಕೆ ಹೋಗ್ತತಿ. ಬೇಡೋದು ಮರತ ಗಳಿಗ್ಯಾಗ, ಬೇಡೋದು ಮರತ
ತಕ್ಷಣ ಒಂದು ತಾಶ್ನಾಗ ಗಡಿಗಿ ಅಂತಂದ್ರೆ ತಾಶ್ನಾಗ ತಂಗಮ್ಮ ಆಡೂತ ಓಡಿ ಬಂದಿತ್ತು ನಾವು ಬೇಡೋದು ಯಾವಾಗ ಮರೆತು ಕುಂಡ್ತೀವಲ್ಲ ತಕ್ಷಣ ಒಂದು ತಾಶ್ನಾಗ ನಮಗೆ ಬೇಕು ಬೇಕಾದನ್ನೆಲ್ಲ ಕೊಟ್ಟೀತ ಕೊಡಬಹುದು ಅಂತ ಲೇಖಕರು ವಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸುಖವು ಬೂದಿ ಬೀದಿಯ ನೆರಳು ಸುಖವು ಬೀದಿಯ ನೆರಳ ನೆರಳ ಅಂತಂದ್ರೆ ನೆಲ್ಲ ಬೀದಿಯ ನೆಲ್ಲ ಈಗ ನೀವು ಮಾರುಕಟ್ಟೆಗೆ ಹೋಗಿರ್ತದೆ ದೊಡ್ಡ ದೊಡ್ಡ ಕಟ್ಟಡಗಳು ಇರ್ತಾವು ಅಲ್ಲಿ ಅದರ ನೆರಳ ಹಾದಿ ಮೇಲೆ ಬಿದ್ದಿರ್ತದೆ ಸುಖವು ಬೀದಿಯ ನೆರಳ ಅದಕ್ಕೆ ಹೋಲಿಕೆ ಕೊಡ್ತಾ ಇದ್ರು ಕವಿಗಳು ದುಃಖವು ದೂಡುವ ಬಿಸಿಲು ಆ ನೆರಳನ್ನು ದುಃಖ ಅಂತಕ್ಕಂಥದ್ದು ದೂಕ್ ಬಿಡ್ತತಿ ದೂಡ್ತತಿ ಸುಖ ದುಃಖ ನಮಗೆ ಸರಿ ಸವನ ನಮ್ಮ ಜೀವನದಲ್ಲಿ ನಾವು ಸುಖ ದುಃಖವನ್ನು ಸರಿ ಸಮಾನವಾಗಿ ತೆಗೆದುಕೊಳ್ಳಬೇಕು ಅವುಗಳನ್ನು ಸರಿಯಾಗಿ ತೂಗಿಸಿಕೊಂಡು ಹೋಗಬೇಕು ಸರಿ ಸಮಾನ ನೋಡಬೇಕು ಒಂದು ಬಿಟ್ಟೊಂದು ದೊರೆಯಾವ ಒಂದನ್ನು ಬಿಟ್ಟು ಒಂದಿಲ್ಲ ಬರೀ ನಾವು ಜೀವನದಾಗ ಸುಖ ಅಷ್ಟ ಅನುಭವಿಸ್ತೀವಿ ಅಂತಂದ್ರೆ ಆಗದು ಬರೀ ದುಃಖ ಅಷ್ಟ ನಮಗೆ ಬರ್ತೈತೆ ಅಂದರೂ ಆಗದು ಇವು ಎರಡನ್ನು ಸರಿ ಸಮಾನವಾಗಿ ನಾವು ನೋಡಿಕೊಳ್ಬೇಕು ಅಂತ ಹೇಳ್ತಾ ಈ ಪದ್ಯ ಇಲ್ಲಿಗೆ ಮುಗಿತಾ ಇದೆ ಈ ಎಲ್ಲ ಕಳಿಸ್ತಕ್ಕಂಥ ವಿಡಿಯೋಗಳನ್ನು ಸರಿಯಾಗಿ ಕೇಳಿಸ್ಕೊಂಡು ನೋಟ್ಸ್ ತಯಾರಿ ಮಾಡಿಕೊಂಡು ಮುಂದಕ್ಕೆ ತೆಗೆದುಕೊಳ್ತಕ್ಕಂಥ ಪರೀಕ್ಷೆಗೆ ನೀವು ನೋಟ್ಸನ್ನು ತಯಾರಿ ಮಾಡಿಕೊಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸೋಣ ಧನ್ಯವಾದಗಳು